ಪುರಸಭೆಗೆ ಕನ್ನಡ ಕಡ್ಡಾಯ ಬಳಕೆಗೆ ಮನವಿ ಸಲ್ಲಿಸಿದ್ರು. ಸದಲಗ ಪಟ್ಟಣದ ವ್ಯಾಪ್ತಿಯ ಅಂಗಡಿ ಮುಂಗಟ್ಟುಗಳಲ್ಲಿ ಕನ್ನಡ ಕಡ್ಡಾಯ ಬಳಕೆಗೆ ಆದೇಶಿಸಿ ಕರ್ನಾಟಕ ಸರ್ಕಾರದ ಕಾನೂನು ಪರಿಪಾಲನೆ ಮಾಡುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪುರಸಭೆ ಅಧಿಕಾರಿಗಳಿಗೆ ಹಾಗೂ ಸದಲಗ ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಎಲ್ಲಾ ನಾಮಫಲಕಗಳಲ್ಲಿ 60% ಕನ್ನಡ ಬಳಕೆ ಆಗಲೇಬೇಕು. ಇದಕ್ಕೆ ಸ್ಪಂದಿಸಿದ ಪುರಸಭೆ ಅಧಿಕಾರಿಗಳು ಅಂಗಡಿ ಮುಂಗಟ್ಟುಗಳಿಗೆ ನೋಟಿಸ್ ನೀಡಿ ಸರ್ಕಾರದ ನಿಯಮದಂತೆ ಕ್ರಮ ಕೈಗೊಂಡು ಕನ್ನಡದ ಹಿತ ಕಾಯುತ್ತೇವೆ, ಅಂಗಡಿ ಮುಂಗಟ್ಟುಗಳಿಗೆ ಪರವಾನಿಗೆ ಕೊಡುವಾಗ 60% ಕನ್ನಡ ಫಲಕ ಷರತ್ತು ವಿಧಿಸಿ ಅನುಮತಿಗೆ ಕ್ರಮ ಕೈಗೊಳ್ಳುತ್ತೇವೆ, ಸದಲಗ ಪ್ರತಿಯೊಂದು ನಾಮಫಲಕದಲ್ಲಿ ಕನ್ನಡ ಅಗ್ರದಲ್ಲಿ ರಾಜಿಸುವಂತೆ ನಿಯಮಾನುಸಾರ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸದಲಗ ಕರವೇ ಅಧ್ಯಕ್ಷರು ಸಂಜು ಲಟ್ಟೆ, ಉಪಾಧ್ಯಕ್ಷರಾದ ವೈಭವ್ ಪಾಟೀಲ್, ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ನಾಂದ್ರೆ, ಕಾರ್ಯದರ್ಶಿ ಅಮಿತ್ ಹಣಬರ, ಸಂಚಾಲಕರಾದ ವಿಕಾಸ್ ನಿಡಗುಂದೆ, ಪ್ರತೀಕ್ ಗಿಡಗಲ್ಲೆ, ರೋಹನ ನವನಾಲೆ, ರಾಜುವಾಲಿ, ಮಹೇಶ್ ಕೊಲ್ಲಾಪುರಿ, ನಿತಿನ್ ದೇಸಾಯಿ, ಮಲ್ಲಪ್ಪ ವಿಭುತ್ತೆ, ನದೀಂ ಲಾಟಕರ, ವಿಠಲ ಹೂಗಾರ್, ವಿಶಾಲ್ ಕಟ್ಟೇಕರ, ಸಂದೇಶ್ ಬಿವಸೆ, ಅಭಿದೇಸಾಯಿ, ಜೀತಾ ಪಾಟೀಲ್ ಪದಾಧಿಕಾರಿಗಳು ಉಪಸ್ಥಿತರಿದ್ರು. ಐಸಿಬಿ ವಾರ್ತೆಗಾಗಿ ಸದಲಗಾದಿಂದ ಕೈಲಾಶ್ ಮಾಳಗೆ. ನಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಕರ್ನಾಟಕ ರಾಜ್ಯದ ಅಂಗಡಿ ಮುಂಗಟ್ಟುಗಳ ನಾಮಫಲಕ 60% ಕನ್ನಡ ಬಳಕೆ ಕರ್ನಾಟಕ ರಾಜ್ಯ ಕರ್ನಾಟಕ ಸರ್ಕಾರದ ಆಜ್ಞೆಯಾಗಿತ್ತು. ಅದರ ಪಾಲನೆ ನಮ್ಮೆಲ್ಲರ ಕರ್ತವ್ಯವಾಗಿದೆ. ರಾಜಕಾರಣ ಸದಲಗ ಪೂರ್ವಸಭೆ ವ್ಯಾಪ್ತಿಯಲ್ಲಿ ಎಲ್ಲ ಅಂಗಡಿಯ ಮುಂಗಟ್ಟುಗಳು ನಾಮಫಲಕ 60% ಮೇಲ್ಪಟ್ಟು ಕನ್ನಡ ಕಡ್ಡಾಯಗೊಳಿಸಬೇಕು. ಕನ್ನಡವನ್ನು ಅಗ್ರವಾಗಿಟ್ಟು ಅನ್ಯ ಭಾಷೆ ಬಳಸಲು ಅಭ್ಯಂತರವಿಲ್ಲ. ಕನ್ನಡ ಬಳಸಲು ಅಂಗಡಿಗಳ ನೋಟಿಸ್ ಜಾರಿ ಮಾಡಿ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸಾಹೇಬ್ರು ಬಂದ ನಂತರ ಈಗ ನಿಮ್ಮ